ಈ ಹಣ್ಣು ನಾರಿನಿಂದ ಕೂಡಿದ್ದು ತಿಳಿ ಹಳದಿ ಬಣ್ಣವನ್ನು ಹೊಂದಿದೆ. ಸೇಬಿನಂತೆ ಪರಿಮಳವನ್ನು ಹೊಂದಿದ್ದು ಕಬ್ಬಿನಂತೆ ತಿನ್ನಲು ರುಚಿಯಾಗಿದೆ. ನಮಸ್ಕಾರ. ಅನ್ನಪೂರ್ಣ ನರ್ಸರಿಯ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ನಾನಿಂದು ಕ್ಯಾಂಡಲ್ ಫ್ರೂಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಏನಿದು ಕ್ಯಾಂಡಲ್ ಫ್ರೂಟ್? ಬನ್ನಿ ತೋರಿಸ್ತೇನೆ. ಕ್ಯಾಂಡಲ್ ಫ್ರೂಟಿನ ಬೊಟಾನಿಕಲ್ ನೇಮ್ ಪರ್ಮೆಂಟಿಯೇರಾ ಸೆರಿಫೆರಾ. ಈ ಕ್ಯಾಂಡಲ್ ಫ್ರೂಟ್ ಗಿಡಗಳು 6 ಮೀಟರಷ್ಟು ಎತ್ತರಕ್ಕೆ ಬೆಳೆಯುತ್ತದೆ. ಪನಾಮಾ, ಮಧ್ಯ ಹಾಗೂ ದಕ್ಷಿಣ ಅಮೆರಿಕಗಳಲ್ಲಿ ಕಂಡುಬರುತ್ತದೆ. ಇದೀಗ ನಮ್ಮ ಭಾರತದಲ್ಲೂ ಕೂಡ ಬೆಳೆಯಲಾಗುತ್ತಿದ್ದು ಇದೀಗ ನಮ್ಮ ಅನ್ನಪೂರ್ಣ ನರ್ಸರಿಯಲ್ಲೂ ಹಣ್ಣು ಕೊಡಲಾರಂಭಿಸಿದೆ. ಇದನ್ನು ಅಲಂಕಾರಿಕ ಗಿಡವಾಗಿಯೂ ಬೆಳೆಸಲಾಗುತ್ತಿದ್ದು ಆಸ್ಟ್ರೇಲಿಯಾ ಮತ್ತು ಫ್ಲೋರಿಡಾದ ಬೊಟಾನಿಕಲ್ ಗಾರ್ಡನ್ಗಳಲ್ಲಿ ಬೆಳೆಸಲಾಗುತ್ತಿದೆ. ಬಿಳಿಯ ಗಂಟೆಯಾಕಾರದ ಹೂವುಗಳು ವರ್ಷವಿಡೀ ಕಾಣಬರುತ್ತದೆ. ಬಲಿತ ಮರದಲ್ಲಿ 100ರಷ್ಟು ಕಾಯಿಗಳು ಬಿಡುತ್ತವೆ. ನುಣುಪಾದ ಹಾಗೂ ಮೃದುವಾದ ಹೊರಮೈಯನ್ನು ಹೊಂದಿದ್ದು ಕ್ಯಾಂಡಲ್ನಂತೆ ಕಾಣುವುದರಿಂದ ಈ ಫ್ರೂಟಿಗೆ ಕ್ಯಾಂಡಲ್ ಫ್ರೂಟ್ ಎನ್ನುವ ಹೆಸರು ಬಂದಿದೆ. ಕಾಯಿಗಳು ಮೊದಲು ಹಸಿರು ಬಣ್ಣದಲ್ಲಿದ್ದು ಆನಂತರ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ಹಣ್ಣು ನಾರಿನಿಂದ ಕೂಡಿದ್ದು ತಿಳಿ ಹಳದಿ ಬಣ್ಣವನ್ನು ಹೊಂದಿದೆ. ಸ್ಪಾಂಜಿನಂತಿದ್ದು ರಸಭರಿತವಾಗಿದೆ. ಹಾಗೆಯೇ ಸಣ್ಣ ಸಣ್ಣ ಬೀಜಗಳನ್ನು ಹೊಂದಿದ್ದು ಅದನ್ನು ಕೂಡ ಸೇವಿಸಬಹುದಾಗಿದೆ. ಸೇಬಿನಂತೆ ಪರಿಮಳವನ್ನು ಹೊಂದಿದ್ದು ಕಬ್ಬಿನಂತೆ ತಿನ್ನಲು ರುಚಿಯಾಗಿದೆ. ಇದನ್ನು ಹಸಿಯಾಗಿ ಅಥವಾ ಬೇಯಿಸಿ ತಿನ್ನಬಹುದು. ತೆಳುವಾಗಿ ಕತ್ತರಿಸಿ ಸಲಾಡ್ಗಳಲ್ಲಿ ಉಪಯೋಗಿಸಬಹುದು. ಹಾಗೆಯೇ ಫ್ರೈ ಮಾಡಿ, ರೋಸ್ಟ್ ಮಾಡಿ ಅಥವಾ ಸೂಪ್ಗಳಲ್ಲಿಯೂ ಕೂಡ ಉಪಯೋಗಿಸಬಹುದು. ಉತ್ತಮ ನಾರಿನಂಶ ಭರಿತ ಹಣ್ಣು. ಆಂಟಿಆಕ್ಸಿಡೆಂಟ್ ಅಂಶ ಹೊಂದಿದ್ದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಆಂಟಿಬಯೋಟಿಕ್ ಗುಣವನ್ನು ಕೂಡ ಹೊಂದಿದೆ. ಇದನ್ನು ಕೂಡ ಎಲ್ಲ ಹಣ್ಣಿನ ಗಿಡಗಳಂತೆಯೇ 2 ಅಡಿ ಉದ್ದ ಅಗಲ ಆಳದ ಹೊಂಡಗಳಲ್ಲಿ ಕಾಂಪೋಸ್ಟ್ ಮಿಶ್ರಿತ ಮಣ್ಣನ್ನು ಸೇರಿಸಿ ನೆಡಬೇಕು. ಹಾಗೆಯೇ ನೀರನ್ನು ಹದವರಿತು ಉಣಿಸುತ್ತಿದ್ದರೆ, ಕಾಲಕಾಲಕ್ಕೆ ಗೊಬ್ಬರವನ್ನು ನೀಡುತ್ತಿದ್ದರೆ ವರ್ಷವಿಡೀ ಹಣ್ಣುಗಳು ಖಂಡಿತ. ಈ ಕ್ಯಾಂಡಲ್ ಫ್ರೂಟಿನ ಬಗ್ಗೆಯ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ, ಹಾಗೆಯೇ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಕೂಡಲೇ ಮಾಡಿ. ಧನ್ಯವಾದಗಳು.